ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ನಾವು ಕುವೆಂಪುರವರ ವಿಶ್ವ ಮಾನವ ಸಂದೇಶ ಪಾಠದವಾದಂತಹ ಪೂರಕ ಪಾಠದ ಬಗ್ಗೆ ನೋಡೋಣ ಹುಟ್ಟುವಾಗಲೇ ಯಾರೂ ಯಾವ ಮತಕ್ಕೂ ಸೇರಿರುವುದಿಲ್ಲ ಪ್ರತಿಯೊಬ್ಬ ಮಾನವನ ಹೃದಯದಲ್ಲೂ ಅವನದೇ ಆದ ಧರ್ಮವಿದೆ ಈ ಜಗತ್ತಿನಲ್ಲಿ ಎಷ್ಟು ಮಾನವರಿದ್ದಾರೆಯೋ ಅಷ್ಟು ಧರ್ಮಗಳಿರಲಿ ಅನ್ನುವಂತಹ ಘೋಷಣೆಯನ್ನು ಮಾಡಿದಂತಹ ಸ್ವಾಮಿ ವಿವೇಕಾನಂದರ ಹಿತನುಡಿಯಂತೆ ಕುವೆಂಪುರವರು ಸಹ ಪ್ರತಿಯೊಂದು ಮಗುವು ಹುಟ್ಟುವಾಗ ವಿಶ್ವ ಮಾನವನಂತಿದ್ದರೆ ಬೆಳೆಯುತ್ತಾ ಅದನ್ನು ನಾವು ಅಲ್ಪ ಮಾನವನಾಗಿಸುತ್ತಿದ್ದೇವೆ ಅವನನ್ನು ಪುನಃ ವಿಶ್ವಮನನ್ನಾಗಿ ಮಾಡುವುದೇ ವಿದ್ಯೆಯ ಕರ್ತವ್ಯವಾಗಬೇಕು ಅನ್ನುವಂತಹ ಸಾರವನ್ನು ತಿಳಿಸಿಕೊಟ್ಟಂಥ ವ್ಯಕ್ತಿ ಅಂದರೆ ಕುವೆಂಪುರವರು ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಕುವೆಂಪುರವರ ಮನೆ ನಂತರ ವಿಶ್ವ ಮಾನವನಾಗಿಯೇ ಹುಟ್ಟಿದ ಮಗುವನ್ನು ದೇಶ ಭಾಷೆ ಮತ ಜಾತಿ ಜನಾಂಗ ವರ್ಣ ಇತ್ಯಾದಿ ಉಪಾಧಿಗಳಿಂದ ಬದ್ಧನನ್ನಾಗಿ ಮಾಡುತ್ತೇವೆ ಅವೆಲ್ಲವುಗಳಿಂದ ಪಾರಾಗಿ ಅವನನ್ನು ಬುದ್ಧನನ್ನಾಗಿ ಅಂದರೆ ವಿಶ್ವ ಮಾನವನನ್ನಾಗಿ ಪರಿವರ್ತಿಸುವುದು ನಮ್ಮ ವಿದ್ಯೆ ಸಂಸ್ಕೃತಿ ನಾಗರಿಕತೆ ಈ ಎಲ್ಲದರ ಆದ್ಯ ಕರ್ತವ್ಯವಾಗಬೇಕು ಆದ್ಯ ಕರ್ತವ್ಯವಾಗಬೇಕು ಲೋಕ ಉಳಿದು ಬಾಳಿ ಬದುಕಬೇಕಾದರೆ ಪ್ರಪಂಚದ ಮಕ್ಕಳೆಲ್ಲ ಅನಿಕೇತನರಾಗಬೇಕು ಎಂಬ ಲೋಕ ಎಂಬ ಮಾತನ್ನು ಹೇಳಿದಂತಹ ಕುವೆಂಪುರವರು ಮಾನವನ ವಿಕಾಸದ ಹಾದಿಯಲ್ಲಿ ಆಯಾ ಕಾಲದ ಅಗತ್ಯವನ್ನು ಪೂರೈಸಲು ಅನೇಕ ಮಹಾಪುರುಷರು ಸಂಭವಿಸಿ ಹೋಗಿದ್ದಾರೆ ಅವರಲ್ಲಿ ಕೆಲವರ ವಾಣಿ ವಿಶಿಷ್ಟ ಧರ್ಮವಾಗಿ ರೂಪುಗೊಂಡು ಕಡೆಗೆ ಮತವಾಗಿ ಪರಿಮಿತವಾಯಿತು ಮಾನವರನ್ನು ಕೂಡಿಸಿ ಬಾಳಿಸಬೇಕೆಂಬುದು ಸದುದ್ದೇಶದಿಂದ ಹುಟ್ಟಿಕೊಂಡ ಮಹತ್ವರ ಮಹಾತ್ಮರ ವಾಣಿ ಮತವಾಗಿ ಮಾದಕವಾಯಿತು ಒಂದು ಒಂದು ದೇಹಕ್ಕೆ ಹೇಗೆ ಆತ್ಮ ಎಷ್ಟು ಮುಖ್ಯನೋ ಅದೇ ರೀತಿ ಎಲ್ಲ ದ ಸಂಸ್ಕೃತಿ ಸದುದ್ದೇಶವನ್ನು ಹೊಂದಿದ್ಕೊಂಡು ಮಹಾತ್ಮರ ವಾಣಿ ಸಹ ಮತವಾಗಿ ಮಾದಕವಾಯಿತು ಒಂದು ಯುಗಕ್ಕೆ ಅಗತ್ಯವೆನಿಸಿದ ಧರ್ಮ ಕಾಲಾನುಕಾಲಕ್ಕೆ ಮತವಾಗಿ ನಿರುಪಯುಕ್ತವೆನಿಸಿ ಮತ್ತೊಂದು ಹೊಸ ಧರ್ಮಕ್ಕೆ ಎಡೆಗೊಟ್ಟದ್ದೂ ಉಂಟು ಹೀಗಾಗಿ ಅನೇಕ ಧರ್ಮಗಳು ಮತಗಳಾಗಿ ಜನತೆಯನ್ನು ಗುಂಪು ಗುಂಪಾಗಿ ಒಡೆದಿವೆ ಯುದ್ಧಗಳನ್ನು ಹೊತ್ತಿಸಿವೆ ಜಗತ್ತಿನ ಯುಗದ ಪ್ರಾಯೋಗಿಕ ದೃಷ್ಟಿಗೆಯನ್ನು ಮೇಲೆ ಮೌಢ ಒಪ್ಪಿಗೆಯಾಗದು ವಿನೋಬಾ ಬಾವೆಯವರು ಮತ ಮತ್ತು ರಾಜಕೀಯ ಕಾಲ ಆಗಿ ಹೋಯಿತು ಇನ್ನೇನಿದ್ದರೂ ಆಧ್ಯಾತ್ಮ ಮತ್ತು ವಿಜ್ಞಾನದ ಕಾಲ ಬರಬೇಕಾಗಿದೆ ಎಂದಿದ್ದಾರೆ ಮನುಜ ಮತ ವಿಶ್ವಪಥ ಸರ್ವೋದಯ ಸಮನ್ವಯ ದೃಷ್ಟಿ ಈ ಪಂಚಮಂತ್ರ ನೋಡಿ ಮಾ ಇಲ್ಲಿ ಇಂಪಾರ್ಟೆಂಟ್ ಇದು ಪಂಚಮಂತ್ರಗಳು ಮನುಜಮತ ವಿಶ್ವಮತ ಸರ್ವೋದಯ ಸಮನ್ವಯ ದೃಷ್ಟಿ ಮುಂದಿನ ದೃಷ್ಟಿಯಾಗಬೇಕಾದರೆ ಅಂದರೆ ನಮಗೆ ಇನ್ನೂ ಬೇಕಾದು ಮನುಜಮತ ಹಾಗೂ ವಿಶ್ವಪಥ ಒಬ್ಬರ ಉದಯ ಮಾತ್ರವಲ್ಲ ಸರ್ವರ ಸರ್ವಸ್ವರದ ಉದಯ ಜಗತ್ತಿನಲ್ಲಿ ಯಾವ ಭಾವನೆಗಳು ಎಲ್ಲ ಮಾನವರಿಗೆ ಅನ್ವಯವಾಗಬಹುದೋ ಅಂತಹ ಭಾವನೆ ಅಂತಹ ದೃಷ್ಟಿ ಬರಿಯ ಯಾವುದೋ ಒಂದು ಜಾತಿಗೆ ಮತಕ್ಕೆ ಗುಂಪಿಗೆ ಒಂದು ದೇಶಕ್ಕೆ ಮಾತ್ರ ಅನ್ವಯವಾಗುವುದಿಲ್ಲ ಸರ್ವ ಕಾಲಕ್ಕೂ ಅನ್ವಯವಾಗುವ ಮೂಲಕ ಮೌಲ್ಯಗಳು ಮಾನವರನ್ನ ಕೂಡಿಸಿ ಬೆಳೆಸುವಂತಹ ಕಾರ್ಯವನ್ನು ನಡೆಸುವಂತಹ ಗುಂಪುಗಾರಿಕೆಯನ್ನು ಇವು ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಹಾಗಾಗಿ ಕ ಕರ್ತವ್ಯಗಳಲ್ಲಾಗ್ಲಿ ಕ್ಷೋಭೆಗಳಲ್ಲಾಗ್ಲಿ ಯಾವುದೇ ದೃಷ್ಟಿಯಲ್ಲೂ ಸಹ ಅನುಕೂಲವಾಗುವುದಿಲ್ಲ ಅನ್ನುವಂಥದ್ದು ಇವರ ಹಿತನುಡಿಯಾಗಿತ್ತು ದೃಷ್ಟಿ ಬರೀ ಯಾವುದೋ ಒಂದು ಜಾತಿಗೆ ಮತಕ್ಕೆ ಗುಂಪಿಗೆ ಒಂದು ದೇಶಕ್ಕೆ ಮಾತ್ರ ಅನ್ವಯ ಸರ್ವ ಕಾಲಕ್ಕೂ ಅನ್ವಯವಾಗುವ ಮೂಲ ಮೌಲ್ಯಗಳು ಮಾನವರನ್ನು ಕೂಡಿಸಿ ಬಾಳಿಸುವಂತ ನಡೆಯಬಹುದು ಗುಂಪುಗಾರಿಕೆಗೆಂದು ಇವು ತೊಡಗುವುದಿಲ್ಲ ಅದೇನಿದ್ದರೂ ರಾಜಕೀಯದ ಕರ್ಮ ವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಿಯೂ ಸಹ ಅವುಗಳನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಸಾಗುವ ಒಂದು ಸಮನ್ವಯ ಉದ್ಧಾರ ದೃಷ್ಟಿ ಇದರದು ಈ ದೃಷ್ಟಿಗೆ ವ್ಯಕ್ತಿಗಳೆಷ್ಟೋ ಅಷ್ಟು ಸಂಖ್ಯೆಯ ಮತಗಳಿರುವುದು ಸಾಧ್ಯ ಅಷ್ಟು ವ್ಯಕ್ತಿಗಳು ಸಮಷ್ಟಿಯ ವಿಕಾಸಕ್ಕೆ ಸಾಧಕವಾಗಿರುವುದು ಈ ದರ್ಶನವನ್ನೇ ವಿಶ್ವ ಮಾನವನ ಗೀತೆ ಏನು ಮಾಡ್ತಾ ಇದೆ ಸಾರ್ತಾ ಇದೆ ಹಾಗಾಗಿ ವಿಶ್ವ ಮಾನವರಾಗಲು ನಾವು ಸಾಧಿಸಬೇಕಾದ ಮೂಲಭೂತ ಸ್ವರೂಪವಾದಂತಹ ಸೂತ್ರಗಳು ಸಹ ನಾವು ತಿಳಿದುಕೊಳ್ಳಬೇಕಾಗಿದೆ ಹಾಗಾಗಿ ಕುವೆಂಪುರವರು ಏನು ಮಾಡಿದರು ಅಂತಂದರೆ ಕೇವಲ ಸೂತ್ರಗಳನ್ನು ಸಹ ಏಳು ಸೂತ್ರಗಳನ್ನು ಸಹ ಪರಿಚಯ ಮಾಡಿಕೊಟ್ಟಿದೆ ಆ ಏಳು ಸೂತ್ರಗಳು ಸಹ ನಿಮ್ಮ ಪುಸ್ತಕದಲ್ಲಿದೆ ಅವುಗಳನ್ನು ನೋಡಿ ಆಯ್ತು ನೋಡಿ ಈ ರೀತಿಯಲ್ಲಿ ಕುವೆಂಪುರವರು ವಿಶ್ವ ಮಾನವ ಸಂದೇಶವನ್ನು ಏನು ಮಾಡಿದ್ದಾರೆ ಜಗತ್ತಿಗೆ ಸಾರಿದಂತಹ ಕೀರ್ತಿಯನ್ನು ಇವರು ಕುವೆಂಪುರವರು ಅಷ್ಟೇ ಅಲ್ಲ ಪರಿಸರ ಪ್ರೇಮಿ ಸಹ ಆಗಿದ್ದು ಹಾಗಾಗಿ ತಮ್ಮ ಯಾವುದೇ ಗೀತೆಯನ್ನು ಬರೀಬೇಕಾದರೂ ಸಹ ಇಂಥ ಒಂದು ಪರಿಸರ ಸುತ್ತಮುತ್ತ ಕಲ್ಲಿನ ಮೇಲೆ ಕುಳಿತುಕೊಂಡು ಏನು ಮಾಡ್ತಾ ಇದ್ರಂತೆ ತಮ್ಮ ಗೀತೆಯನ್ನು ಸಹ ರಚನೆ ಮಾಡ್ತಾ ಮಾಡ್ತಾಯಿದ್ದಂತೆ ಈಗ ಅವರ ಒಂದು ಸ್ಮಾರಕ ಭವನ ಸಹ ಹುಪ್ಪಳಿಯಲ್ಲಿ ರಚನೆ ಆಗಿದೆ ಓ ನನ್ನ ಚೇತನ ಆಗುನಿ ಅನಿಕೇತನ ಅನ್ನುವಂಥ ಸಂಗೀತವಾದ ಸಾರವನ್ನು ತಿಳಿಸಿಕೊಟ್ಟಂತಹ ಈ ಕುವೆಂಪುರವರಿಗೆ ನಮನ ನಮನಗಳು Да, нема так.